ಮಾತೆ ಲಕ್ಷ್ಮಿ ಸಂಪತ್ತು ಸಮೃದ್ಧಿಯ ಅಧಿದೇವತೆ. ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳನ್ನು ಕರುಣಿಸುವ ದೇವಿ ಆ ಮನೆಯಲ್ಲಿ ನೆಲೆಗೊಳ್ಳುತ್ತಾಳೆ. ಹಾಗೆಯೇ ಕೋಪಗೊಂಡರೆ ದೇವಿ ಆ ಮನೆಯನ್ನು ತೊರೆಯುವುದಕ್ಕೂ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಲಕ್ಷ್ಮಿಯ ಕೃಪಾಶೀರ್ವಾದದ ಬೆಳಕು ಇದ್ದರೆ ಆ ಮನೆಯಲ್ಲಿ ಸಂತಸ ನೆಮ್ಮದಿ ಮನೆ ಮಾಡಿರುತ್ತದೆ. ಅಂತೆಯೇ ಲಕ್ಷ್ಮಿಯ ಆಶೀರ್ವಾದದ ದೃಷ್ಟಿಗೆ ಎಲ್ಲರೂ ಏಕಮನಸ್ಸಿನಿಂದ ಆಕೆಯನ್ನು ಧ್ಯಾನಿಸಬೇಕು. ಜೊತೆಗೆ ಕೆಲವೊಂದು ವಸ್ತು ಸಸ್ಯಗಳು ಮನೆಯಲ್ಲಿದ್ದರೆ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬಹುದು ಎನ್ನುತ್ತಾರೆ ನಮ್ಮ ಹಿರಿಯರು. ಹಿಂದೂ ಧರ್ಮದಲ್ಲಿ ತುಳಸಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಬಹುತೇಕ ಪೂಜೆಗೂ ತುಳಸಿ ಬೇಕೇ ಬೇಕು. ಪ್ರತಿಯೊಬ್ಬ ಹಿಂದೂ ಧರ್ಮೀಯರ ಮನೆಯ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತದೆ. ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕುವುದರಿಂದ, ಭಕ್ತಿಯಿಂದ ಪೂಜಿಸುವುದರಿಂದ ಒಳಿತಾಗುತ್ತದೆ ಎಂಬುದು ಅನಾದಿ ಕಾಲದಿಂದಲೂ ಬಂದಿರುವ ನಂಬಿಕೆ. ತುಳಸಿ ಗಿಡದಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ನೆಲೆಸಿದ್ದಾರೆ. ಅದಕ್ಕಾಗಿಯೇ ತುಳಸಿ ಎಲೆಗಳೆಂದರೆ ವಿಷ್ಣುವಿಗೆ ಬಲು ಪ್ರಿಯ. ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆಯೇ ಪೂರ್ಣಗೊಳ್ಳುವುದಿಲ್ಲ. ಹಾಗಾಗಿ ತುಳಸಿ ಗಿಡ ಮನೆಯಲ್ಲಿದ್ದರೆ ದೇವಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬಹುದು. ಹಿಂದೂ ಧರ್ಮದಲ್ಲಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೂ ಅದರದ್ದೇ ಆದ ಮಹತ್ವ ಪವಿತ್ರ ಸ್ಥಾನವಿದೆ. ಸಾಕಷ್ಟು ಮನೆಗಳಲ್ಲಿ ಹೊಸ್ತಿಲಿಗೆ ದೀಪವಿಟ್ಟು ಪೂಜೆ ಮಾಡುತ್ತಾರೆ. ಅದೂ ಅಲ್ಲದೆ ಮನೆಯ ಮುಖ್ಯ ಬಾಗಿಲಿನಲ್ಲಿ ಲಕ್ಷ್ಮೀ ದೇವಿಯ ಪಾದದ ಗುರುತುಗಳನ್ನು ಇರಿಸುವುದು ತುಂಬಾ ಒಳ್ಳೆಯದು. ಮನೆಯ ಹೊಸ್ತಿಲಿನ ಮೂಲಕವೇ ಶುಭ ಅಶುಭಗಳೆರಡೂ ಬರುತ್ತವೆ. ಹಾಗಾಗಿ ಲಕ್ಷ್ಮೀ ದೇವಿಯ ಪಾದದ ಗುರುತುಗಳನ್ನು ಇಟ್ಟರೆ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗಿ ಮನೆಯಲ್ಲಿ ಸಂಪತ್ತು, ಸಂತೋಷ, ಸಮೃದ್ಧಿ ತುಂಬಿರುತ್ತದೆ. ಆದರೆ ಮುಖ್ಯ ದ್ವಾರದಲ್ಲಿ ದೇವಿ ಲಕ್ಷ್ಮಿಯ ಪಾದದ ಗುರುತುಗಳನ್ನು ಇರಿಸಿದಾಗ ಯಾವುದೇ ಕಾರಣಕ್ಕೂ ಅದು ಅಪವಿತ್ರವಾಗದಂತೆ ನೋಡಿಕೊಳ್ಳಿ. ಹೊಸ್ತಿಲಿನ ಅಕ್ಕಪಕ್ಕ ಗೋಡೆಯ ಮೇಲೂ ಲಕ್ಷ್ಮಿಯ ಪಾದದ ಗುರುತುಗಳನ್ನು ಇಡಬಹುದು. ಮುಖ್ಯ ದ್ವಾರ, ಹೊಸ್ತಿಲಿನ ಸ್ವಚ್ಛತೆಯ ಬಗ್ಗೆಯೂ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಲಕ್ಷ್ಮೀ ದೇವಿ ಭಗವಾನ್ ವಿಷ್ಣುವಿನ ಪತ್ನಿ. ದೇವಿಯ ಆಶೀರ್ವಾದ ಹೊಂದಿದ್ದರೆ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಅಂತೆಯೇ ದೇವರ ಮನೆಯಲ್ಲಿ ಅಥವಾ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ವಿಷ್ಣುವಿನ ಮೂರ್ತಿ ಅಥವಾ ಫೋಟೋವನ್ನು ಇರಿಸಿ ಪ್ರತಿದಿನ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಒಟ್ಟಿಗೆ ಪೂಜಿಸಿ. ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮನೆಯಲ್ಲಿ ಅವಳು ವಾಸಿಸುತ್ತಾಳೆ. ದೇವಿಯ ಕೃಪೆ ಇದ್ದ ಮನೆಯಲ್ಲಿ ಹಣ ನೆಮ್ಮದಿಗೆ ಎಂದಿಗೂ ಕೊರತೆಯಾಗದು. ಹೀಗಾಗಿ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಅತ್ಯಂತ ಭಕ್ತಿಭಾವದಿಂದ ಪೂಜಿಸಿದರೆ ಒಳಿತಾಗುತ್ತದೆ ಎನ್ನುತ್ತದೆ ನಮ್ಮ ಹಿಂದೂ ಶಾಸ್ತ್ರ. ಹಬ್ಬ ಹರಿದಿನ ಹೋಮ ಹವನಗಳನ್ನು ಮಾಡಿ ದೇವರನ್ನು ಪೂಜಿಸುವುದರ ಜೊತೆಗೆ ಮನೆಯನ್ನು ಸ್ವಚ್ಛವಾಗಿರಿಸಿದರೂ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮನೆಯನ್ನು ಸದಾ ಸ್ವಚ್ಛವಾಗಿರಿಸಿ. ಮುಖ್ಯ ದ್ವಾರ ಸೇರಿದಂತೆ ಮನೆ ಕೊಳಕಾಗದಂತೆ ಕಾಳಜಿ ವಹಿಸಿ. ಸ್ವಚ್ಛತೆ ಇಲ್ಲದ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದೇ ಇಲ್ಲ. ಸ್ವಚ್ಛತೆ ಇಲ್ಲವೆಂದರೆ ದೇವಿ ಕೋಪಗೊಳ್ಳುತ್ತಾಳೆ. ಹಾಗಾಗಿ ಮನೆಯು ಸದಾ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಿ. ಸ್ವಚ್ಛತೆ ನಮ್ಮ ಆರೋಗ್ಯಕ್ಕೂ ಉತ್ತಮ. ಭಕ್ತಿಭಾವದಿಂದ ತಾಯಿಯನ್ನು ಪೂಜಿಸಿದರೆ, ಅರ್ಚಿಸಿದರೆ ಆಕೆಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬಹುದು ಎಂದು ನಮ್ಮ ಹಿರಿಯರು ಹೇಳುತ್ತಿರುವ ಮಾತು. ಲಕ್ಷ್ಮೀ ಪೂಜೆಯ ವೇಳೆ ಸಾಧ್ಯವಿದ್ದರೆ ಕಮಲವನ್ನು ಬಳಸಬಹುದು. ಕಮಲ ಲಕ್ಷ್ಮೀ ದೇವಿಗೆ ಇಷ್ಟವಾದ ಹೂವುಗಳಲ್ಲಿ ಒಂದು. ನಿಮ್ಮ ಮನೆಯನ್ನು ಅಲಂಕರಿಸಲು ಕಮಲದ ಹೂವುಗಳನ್ನು ಬಳಸಬಹುದು. ಆದರೆ ಪ್ರತಿನಿತ್ಯ ದೇವರ ಪೂಜೆಗೆ ಕಮಲದ ಹೂವನ್ನು ಅರ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ದೇವರ ಮನೆಯಲ್ಲಿ ಕಮಲದ ಜಪಮಾಲೆಯನ್ನು ಇರಿಸಿಕೊಳ್ಳಬಹುದು. ಜೊತೆಗೆ ದೇವರ ಕೋಣೆಯಲ್ಲಿ ಶ್ರೀಯಂತ್ರವನ್ನು ಇರಿಸಿಕೊಳ್ಳುವುದು ಕೂಡ ಉತ್ತಮ. ನಿಯಮಾನುಸಾರ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ, ಅದೃಷ್ಟ ಒಲಿಯುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.